ತುಮಕೂರು ಜಿಲ್ಲೆಯಲ್ಲಿ ಮ್ಯಾರೇಜ್ ದೋಖ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಮದುವೆಯಾಗದ ಗಂಡಸರನ್ನೇ ಟಾರ್ಗೆಟ್ ಮಾಡುತ್ತಿರುವ ಕೆಲ ದಂಧೆಕೋರರು ಅವರಿಗೆ ಇಲ್ಲ ಸಲ್ಲದ ಆಸೆ ಹುಟ್ಟಿಸಿ ದೂರದ ಊರಿಂದ ಹೆಣ್ಣು ಮಕ್ಕಳನ್ನು ಕರೆತರ್ತೀವಿ. ಅವರು ಬಡವರು ಇರ್ತಾರೆ, ಅವರಿಗೆ ಎಲ್ಲ ನೀವೇ ಆಗಬೇಕು ಅಂತ ಹೇಳಿ ಅವ್ರ ಹತ್ರ ಲಕ್ಷ ಲಕ್ಷ ಹಣವನ್ನು ಪೀಕಿ ಅವರನ್ನು ನಡುರಸ್ತಿಯಲ್ಲಿ ಕೈಬಿಟ್ಟು ಹೋಗ್ತಿರುವಂಥ ಘಟನೆ ಜಾಸ್ತಿ ಆಗುತ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಏನು, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತ್ತಿಕಟ್ಟೆಯಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಏನು, ಒಬ್ಬ ಪುರುಷನಿಗೆ ಏನು 35 ವರ್ಷ ಆದರೂ ಕೂಡ ಮದುವೆ ಆಗಿರೋದಿಲ್ಲ. ಆತನ ಫ್ಯಾಮಿಲಿ ಹೆಣ್ಣಿಗಾಗಿ ಹುಡುಕಾಡ್ತಾ ಇರ್ತಾರೆ. ಜೊತೆಗೆ ಯಾರಾದರೂ ಒಂದು ಬಡಸ್ತಾ ಹೆಣ್ಣು ಮಕ್ಕಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಹಲವಾರು ಬ್ರೋಕರ್ಗಳ ಜೊತೆ ಒಂದು ಈ ಒಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಒಬ್ಬ ಬಸವರಾಜ ಎಂಬಾತ ಏನು ಉತ್ತರ ಕರ್ನಾಟಕದ ಮೂಲದವನು, ಇವರ ಒಂದು ಸಂಸಾರಕ್ಕೆ ಭೇಟಿ ಕೊಡ್ತೇನೆ. ಆ ಟೈಮ್ನಲ್ಲಿ ಏನು ಈ ಥರದ್ದೊಂದು ಹೆಣ್ಮಗು ಇದೆ, ಏನು ನಾರ್ತ್ ಕರ್ನಾಟಕದ ಹುಬ್ಬಳ್ಳಿ ಮೂಲದ ಲಕ್ಷ್ಮಿ ಎಂಬಾಕೆ, ಆಕೆ ಮನೆ ಕಡೆ ತುಂಬ ಬಡವರಿದ್ದಾರೆ, ಅವರು ಸಂಪೂರ್ಣವಾಗಿ ನಿಮ್ಮ ಸಮುದಾಯಕ್ಕೆ ಸೇರಿದವರು, ಅವರು ಕೂಡ ಬಡತನದಲ್ಲಿ ಇರೋದ್ರಿಂದ ನಿಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವ್ರಿಗೆ ಇಲ್ಲೂ ಸಲ್ಲದ ಆಸೆ ಹುಟ್ಟಿಸ್ತಾರೆ. ಜೊತೆಗೆ ಆತ ಬಸವರಾಜ ಏನು ಮಾಡ್ತಾನೆ, ನನಗೆ 1.5 ಲಕ್ಷದಷ್ಟು ಹಣ ಕೊಟ್ಟರೆ ಮಾತ್ರ ನಿಮಗೆ ಹುಡುಗಿಯನ್ನು ತೋರಿಸ್ತೀನಿ ಅಂತ ಹೇಳಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಕ್ಕೆ ಡಿಮಾಂಡ್ ಇಡ್ತಾನೆ. ಇವರು ಕೂಡ ಏನು ಸಾಕಷ್ಟು 6-7 ವರ್ಷದಿಂದ ಮದುವೆ ಆಗೋದಕ್ಕೋಸ್ಕರ ಹೆಣ್ಣನ್ನು ಹುಡುಕುತ್ತಿರ್ತಾರೆ, ಎಲ್ಲೂ ಕೂಡ ಹೆಣ್ಣು ಸಿಗದಲ್ಲ ಇರೋದ್ರಿಂದ ಈಗಾದರೂ ನಮಗೆ ಮದುವೆ ಸೆಟ್ ಆಗಲಿ ಸಾಕಣಪ್ಪ ಅಂತ ಹೇಳಿ ಇವರು ತಕ್ಷಣ ಎಲ್ಲ ಸಾಲ ಸೋಲ ಮಾಡಿ ಇವರಿಗೆ ಅವನು ಬಸವರಾಜ್ ಎಂಬಾತ ವ್ಯಕ್ತಿಗೆ ಫಸ್ಟು 50,000 ಕೊಡ್ತಾರೆ. ನಂತರ ಮದುವೆ ದಿನ 1 ಲಕ್ಷ ಕೊಟ್ಟು ಆತನಿಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಮದುವೆವರೆಗೂ ಒಂದು ರೀತಿ ಇದ್ದಂಥ ಏನು ಆತ ಆಮೇಲೆ ಇವರ ಫೋನ್ಗಳನ್ನ ಅವಾಯ್ಡ್ ಮಾಡ್ತಾ ಬರ್ತಾನೆ. ಏನು ಮೊದಲನೇ ದಿನ ಹೆಣ್ಣನ್ನು ಕರೆಸ್ತಾನೆ ಅಂದರೆ ಮಾತುಕತೆಗೆ ಅಂತ ಹೇಳಿ ಕರೆಸ್ತಾನೆ. ಆದರೆ ವಿಪರ್ಯಾಸ ಅಂದರೆ ಇವರು ಸಂಪೂರ್ಣವಾಗಿ ನಂಬಿ ಅವತ್ತು ನೈಟೇ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಇವರು ತಕ್ಷಣ ಎಲ್ರಿಗೂ ತಮ್ಮ ಹತ್ತಿರದ ಸಂಬಂಧಿಕರಿಗೆಲ್ಲ ಹೇಳಿ ಇಲ್ಲ ಸಲ್ಲದ ಹಣವನ್ನೆಲ್ಲ ಒಟ್ಟುಗೂಡಿ ಇವರಿಗೆ ಮದುವೆ ಆಗ್ತಾರೆ. ಆದರೆ ಮದುವೆ ಆದ ನೆಕ್ಸ್ಟ್ ಡೇನೇ ಅವರು ತಮ್ಮ ಒಂದು ನಿಜವಾದ ಒಂದು ರೂಪ ತೋರಿಸ್ತಾರೆ. ಯಾಕಂದರೆ ಮದುವೆಯಾಗಿ 2-3 ದಿನಕ್ಕೆ ನಮ್ಮ ಕಡೆ ಸಂಪ್ರದಾಯನೇ ಬೇರೆ, ಈ ಕಡೆ ಸಂಪ್ರದಾಯನೇ ಬೇರೆ. ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ನಾವು ದೇವಸ್ಥಾನಕ್ಕೆ ಹೋಗೋಂಥ ಟೈಮಲ್ಲಿ ನಾವು ಒಂಟಿಯಾಗಿ ಹೋಗ್ಬೇಕು, ನಮ್ಮ ಜೊತೆ ಗಂಡನ ಇರಬಾರ್ದು ಅಂತ ಹೇಳಿ ಈತ ಏನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತ್ತಿಕಟ್ಟೆ ಗ್ರಾಮದ ಏನು ವರ ಏನಿರ್ತಾನೆ ಆತನ ಅಪ್ಪನ ಜೊತೆಗೆ ಹೋಗ್ತಾರೆ. ಆ ಹೋದಂಥ ಸಂದರ್ಭದಲ್ಲಿ ತನ್ನ ಅಪ್ಪ ಏನಿದ್ದಾರೆ ಆತನ ಪಾಲಾಕ್ಷಯ ಅವ್ರನ್ನ ವಾಪಸ್ ಕಳಿಸಿ ನಾವು ಬರ್ತೀವಿ ನಡ್ರಿ ಅಂತ ಹೇಳಿ ಕಳಿಸ್ತಾರೆ. ಆ ಟೈಮಲ್ಲಿ ಅವರು ಬಂದು ಸುಮಾರು ದಿನ ಆದರೂ ಕೂಡ ಅವರು ಮತ್ತೆ ಆ ಕಡೆಯಿಂದ ರಿಪ್ಲೈ ಮಾಡೋದಿಲ್ಲ. ಏನಿದು ವಿಚಿತ್ರವಾದ ಘಟನೆ ಆಗಿದೆ ಅಂತ ಹೇಳಿ ಇವರು ಮತ್ತೆ ಒಂದು ಫ್ಯಾಮಿಲಿ ಸಂಪೂರ್ಣವಾಗಿ ಅವರು ಏನು ಹುಬ್ಬಳ್ಳಿಗೆ ಹೋದಾಗಲೇ ಗೊತ್ತಾಗೋದು, ಓ ನಾವು ಮೋಸ ಹೋಗಿದ್ದೀವಿ, ಇದೊಂದು ದಂಧೆ ನಡೀತಾ ಇದೆ ಅಂತ ಹೇಳಿ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಏನೋ ಮೋಸ ಹೋದಂಥ ವರ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ಮೊದಲನೇ ಸರ್, ನಮ್ಮ ಹೆಸರು ದಯಾನಂದ ಮೂರ್ತಿ ಅಂತ. ಏನೇನು ಆಯಿತು ಸರ್, ಯಾವ ರೀತಿ ಮೋಸ ಹೋದ್ರಿ? ಸರ್ ಹಿಂಗೇನೆ ನಾವು ಎಲ್ಲ ಕಡೆನೂ ಹೆಣ್ಣು ಹುಡುಕಿ ಎಲ್ಲ ಸೋತ್ಬಿಟ್ಟಿದ್ರು ನಮ್ಮ ಅಪ್ಪರೆಲ್ಲ. ಹಿಂಗೆ ಅವರು ದಳ್ಳಾಳಿ ಹುಡುಕಿ ಎಲ್ಲ ಇದು ಮಾಡಿವು. ಅವರು ಬಸವರಾಜನವರು ಈ ಥರ ಹೆಣ್ಣು ಐತೆ ಒಂದು ಅಂತೇಳಿ ಕರೆಸಿದ್ರು. ಕರೆಸಿದ್ರೆ ಅವರು ಹೆಣ್ಣನ್ನ ಹಿಂಗೆ ನೈಟೇ ಕರ್ಕೊಂಬಂದು ಬೆಳಕರದೊಳಗೆ ನಮಗೆ ಮದುವೆ ಮಾಡ್ಕೊಂಡ್ರೆ ನಾವು 2-3 ದಿವಸ ಇರೋಕ್ಕಾಲ ಅಂತ ಹೇಳ್ಬಿಟ್ಟು ಬೆಳಕರೆ ಹಂಗಂತ ಫೋನ್ ಮಾಡಿದ್ರು. ಹೆಣ್ಣು ಕರ್ಕೊಂಬರ್ತಾ ಇದ್ದೀವಿ, ನಮಗೆ ಇರೋಕ್ಕಾಲ, ಬೇಗ ಮದುವೆ ಮಾಡ್ಕೊಂಬಿಡ್ಬೇಕು ನೀವು ಅಂತವ. ನಮ್ಮಲ್ಲಿ ದುಡ್ಡು ಇಲ್ದಿರೋದು ನಮ್ಮ ಅಪ್ಪಾರು ಎಲ್ಲೆಲ್ಲ ಸಾಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರು. ರೆಡಿ ಮಾಡ್ಕೊಂಡು ಬೆಳಕರೆದ್ರೊಳಗೆ ಮದುವೆನ ಮಾಡಿದ್ರು. ಮಾಡಿದ್ರೂ ಅವನು ಬೆಳಗ್ಗೆ ಎದ್ದವರೆಲ್ಲ ಹೋದ್ರು. ಇನ್ನು ಹುಡುಗಿ ಇದ್ದವಳು 2-3 ದಿವಸ ಇದ್ದು 3ನೇ ದಿವಸಕ್ಕೆ ಹೋಗ ನಾವು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ಅಂತ ಹೋದ್ರು. ಹೋದರು ಇನ್ನು ವಾಪಸ್ ಬಂದೇ ಇಲ್ಲ. ಸರ್ ಹೆಂಗೆ ಗೊತ್ತಾಯ್ತು ನಿಮ್ಗೆ ನಾವು ಮೋಸ ಹೋಗಿದ್ದೀವಿ ಅಂತ? ಯಾವ ರೀತಿ ಮೋಸ ಹೋಗಿದ್ದೀವಿ ಅಂದರೆ ನಾವು ಹೋಗಿ ಬಿಟ್ಟಮೇಲೆ 5 ದಿವಸ ಕಳೆದು ಬರ್ತೀವಿ ಅಂದರು. 5 ದಿವಸ ಕಳೆದು ಬಂದಮೇಲೆ ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ತಿರ್ಗಾ ಇನ್ನೊಂದು 15-20 ದಿವಸ ಕಳ್ಕೊಂಡು ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಹುಬ್ಳಿ ಹುಡಿಕೊಂಡು ಹೋದ್ವಿ. ಹುಬ್ಳಿಯಲ್ಲಿ ಸಿಗಲಿಲ್ಲ, ಅಲ್ಲಿದ್ದಾರೆಲ್ಲ ಈ ಥರ ಅಂತ ಹೇಳಿದ್ರಂತಿ. ಹಂಗಾಗಿ 2-3 ಸಲ ಹುಡುಕೊಂಡವರು ಸಿಗಲಿಲ್ವಲ್ಲ, ಅಲ್ಲಿಂದ ಗೊತ್ತಾಯಿತು. ಏನೇನು ಹಾಕಿದ್ದೀವಿ ಮದುವೆ ಟೈಮ್ನಲ್ಲಿ? ಮದುವೆ ಟೈಮಲ್ಲಿ 1 ಲಕ್ಷದ ದುಡ್ಡು ಕೊಟ್ಟಿದ್ದು, ಒಂದು ಜೊತೆ ವಾಲೆ ಕೊಟ್ಟಿದ್ದು, ತಾಳಿ ಕಟ್ಟಿದ್ದು, ಕಾಲ್ ಚೈನ್ ಎಲ್ಲ ಹಾಕಿಕೊಟ್ಟಿದ್ದು. ಓಕೆ, ಈಗ ನಿಜ ಗೊತ್ತಾಗಿದೆ ಆಕೆಗೆ ಏನಾದರೂ ಇನ್ನೊಂದು ಮದುವೆ ಆಗಿತ್ತಾ, ಮಕ್ಕಳಿದ್ದಾರಾ, ಅಥವಾ ಏನು ಯಾವ ಥರ ನಿಜ ಗೊತ್ತಾಗಿದೆ? ಸರ್ ನಮಗೆ ಈಗ ಗೊತ್ತಾಗಿರೋದು ಆ ಹುಡುಗಿಗೆ ಇನ್ನೊಂದು ಮದುವೆ ಆಯಿತು ಅಂತ ಹೇಳಿ ಈ ಥರಕ್ಕೆ ನಾವು ಫೋನ್ ಮಾಡಿದ್ರು ಫೋನ್ಗಳು ಎತ್ತಿರಲಿಲ್ಲ. ಯಾವುದೋ ಒಂದು ಬೇರೆ ಮೊಬೈಲಿಂದ ವೀಡಿಯೋ ಕಾಲ್ ಮಾಡಿ ಫೋನ್ ಮಾಡಿದಾಗ ಅದೇ ಥರಕ್ಕಿರೋ ಒಂದು ಹುಡುಗಿ ಫೋನ್ ಎತ್ತು. ಹಿಂಗೆ ಫೋನ್ ಮೇಲೆ ಎಲ್ಲಿ ಅಪ್ಪ ಅನ್ನೋದಕ್ಕೆ ನಮ್ಮಅಮ್ಮ ಇಲ್ಲ, ನಮ್ಮಅಮ್ಮ ಎಲ್ಲ ಹೋಗಿದ್ದಾರೆ ಅಂತ. ಆವಾಗ ನಮಗೆ ಡೌಟ್ ಬಂತು. ಹಿಂಗೆ ನಂಬಿದ್ರಿ ನೀವು? ಒಂದು ದಿನದಲ್ಲಿ ಒಂದು ಅರ್ಧ ದಿನ ಮತ್ತು ಒಂದು ರಾತ್ರಿಯಲ್ಲಿ ಮದುವೆ ಮಾಡ್ಕೊಂಡ್ರಿ, ಇಷ್ಟು ಬೇಗ ಅಷ್ಟು ಅವರು ನಿಜವಾದ ಹೆಣ್ಣು ಅಂತ ಹೇಗೆ ನಂಬಿದ್ರಿ ನೀವು? ಸರ್ ಮದುವೆ ಮಾಡ್ಕೊಂಡ್ರು 2 ದಿವಸ ಇಲ್ಲೇ ಇದ್ರಲ್ಲ, ಇದ್ರೂ ಮನೇಲಿ ಅದೇ ಥರಕ್ಕೆ ಎಲ್ಲರನ್ನೂ ಹೊಂದಿಸ್ಕೊಂಡು ಭಾವನ ಕೇಳಿ ಚೆನ್ನಾಗೇ ಇದ್ರು. ಇನ್ನು 3ನೇ ದಿವಸಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು, ಅಲ್ಲಿನ ತನಕ ಗಂಡನ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿ 5 ದಿವಸದೊಳಗೆ ಬತ್ತೀವಿ ಅಂತ ಹೋದ್ರಿಂದ ಬರಲೇ.
ಏನು ಹೇಳೋರು ಏನಾದ್ರು ಹೇಳಿದ್ರೆ? ಏನು ಹೇಳಿಲ್ಲ ಸರ್, ಹಿಂಗೆ ಹೋಗ್ಬಿಟ್ಟು ನಾನು ಬರ್ತೀನಿ, ಒಂದು 5 ದಿವಸ ನಾವು ಅಲ್ಲಿ ಏನಾನು ಪೂಜೆ ಐತೆ ಅಂತ ಒಯ್ದು ಅಷ್ಟೇ. ಹ್ಞೂ ಹ್ಞೂ. ಏನನ್ಸ್ತಾ ಈಗ ಪೊಲೀಸ್ನವ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಏನನ್ಸ್ತಾ ಇದೆ ಸರ್? ನಮ್ಗೆ ಏನೋ ಒಟ್ಟಿನಂಗೆ ನ್ಯಾಯ ಕೊಡಿಸ್ಬೇಕು, ಅದೇನು ಖರ್ಚು ಆಯ್ತು ಎಲ್ಲ ಕೊಡಲಿ. ಇದು ಅನ್ಯಾಯ ಕೊಡಗಾಗಿರ್ತಕ್ಕಂಥ ದಯಾನಂದ್ ಅವರು ಹೇಳ್ತಿರ್ತಂಥ ಮತ್ತು ವಿಠಲ್ ಇನಿಷಿಯೇಟಿವ್ ತುಮಕೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.